ವೀಕ್ಷಕರೇ ನಮಸ್ಕಾರ. ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ. ನಾನು ಎಬಿ ಮುಂಡರಗಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಭಾರಿ ಅನಾಹುತ. ರಾಜ್ಯಪಾಲರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದಾಗ ಕಾರ್ಯಕರ್ತನಿಗೆ ಗಾಯ. ರಾಜ್ಯಪಾಲ ಭವನ ಜೆಡಿಎಸ್ ಭವನ ಅವರ ಕೈಗೊಂಬೆ ಆಗಿದ್ದಾರೆ. ಎಲ್ಲ ಕಾನೂನು ಗಳನ್ನ ಕಾಳಿಗೆ ತೂರಿ ಈ ಒಂದು ಹುನ್ನಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಬಡವರ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನ ರಾಜ್ಯದ ಜನತೆಯ ಬಡ ಜನತೆಗೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಯಾವುದೇ ಪಾತ್ರ ಇಲ್ಲ ಎಂದು ಕೂಡ ಅನೇಕ ಜನಾರ್ದನ್ ರೆಡ್ಡಿ ಅವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, ಮತ್ತೆ ಶಶಿಕಲಾ ಜೊಲ್ಲ ಅವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, ನಿರಾಣಿ ಅವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, 2000 ಬಾಕಿ ಇದ್ರು ಕೂಡ ಅವುಗಳಿಗೆ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೇಳಿದ್ರು ಕೂಡ ಅಂತ ಕ್ರಮಗಳಿಗೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್. ಸಿದ್ದರಾಮಯ್ಯ ಸರ್ಕಾರದ ಮುಖ್ಯವಾದಂತ ಹೋರಾಟ.